ಸ್ವಲ್ಪ ಜೋರಾಗಿ ಮಾತಾಡಿ. ಮೇಡಮ್, ನಂದು ಕೆನರಾ ಬ್ಯಾಂಕ್ ಅಲ್ಲಿ ಒಂದು 7 ಲ್ಯಾಕ್ಸ್ ಪರ್ಸನಲ್ ಲೋನ್ ಇದೆ. ಆ ಪರ್ಸನಲ್ ಲೋನ್ ಗೆ ಇವಾಗ ನನಗೆ ಒಂದು 2014 ಅಲ್ಲಿ ಸ್ವಲ್ಪ ಅಮೌಂಟ್ ಇಸ್ಕೊಂಡಿದ್ರು ಬೈ ಚೆಕ್ ಅಲ್ಲಿ. ಅವ್ರಿಗೆ ಕೇಳಿದ್ರೆ ಸ್ವಲ್ಪ ಅವ್ರದೇನೋ ಸೈಟ್ ಮಾಡಿದ್ದು ಬ್ಲಾಕ್ ಮನಿ ಇದೆ, ಕೊಡ್ತೀನಿ ಅಂತ ಹೇಳ್ತಿದಾರೆ. ಸೊ ಅದು 3 ಲ್ಯಾಕ್ಸ್ ಏನೋ ಕೊಡ್ತೀನಿ ಅಂತ ಹೇಳ್ತಿದಾರೆ. ಅದನ್ನ ತಗೊಂಡೋಗಿ ಪರ್ಸನಲ್ ಲೋನ್ ಗೆ ನಾನು ಇದು ಮಾಡ್ಬೋದಾ ಸರ್, ಡೆಪಾಸಿಟ್ ಮಾಡ್ಬೋದಾ? ಅಲ್ಲ, ಬೇರೆಯವ್ರ ಹತ್ರ ಅದು ಬ್ಲಾಕ್ ಮನಿ ಅಂತ ನೀವೇ ಹೇಳ್ತಿದ್ದೀರಿ, ತಗೊಳ್ಳಿ ಅಂತ ಹೇಳ್ತಾರ ಸರ್ ಯಾರಾದ್ರೂ ಅದನ್ನ? ಅಲ್ಲ ಸರ್, ಅವರು ಸೈಟ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ, ಬಟ್ ಅದು ಇವಾಗ ನನ್ನ ಲೆಕ್ಕಕ್ಕೆ ಬಂದ್ರೆ ಬ್ಲಾಕ್ ಆಗುತ್ತೆ. ಆಗಲ್ಲ, ನಾನು ಇಲ್ಲಿ ಒಂದು ಹೇಳ್ಬಿಡ್ತೀನಿ ಕೇಳಿ. ನನಗೆ ಇನ್ಕಮ್ ಟ್ಯಾಕ್ಸ್ ಕಾನೂನು ಪ್ರಕಾರ ಕ್ಯಾಶ್ ಅಲ್ಲಿ ಲೋನ್ ತಗೊಳ್ಳೋ ಹಾಗೆ ಇಲ್ಲ, ಹಾಗಾಗಿ ನೀವು ಲೋನ್ ತಗೊಂಡ್ರೂ ಸಮಸ್ಯೆ ಆಗತ್ತೆ. ಮತ್ತೆ ಎರಡನೇದು, ನೀವು ಲೋನ್ಗೆ ಕಟ್ಕೋತೀರಿ, ನಾಳೆ ಯಾರಾದರೂ ವಿಚಾರಣೆ ನಡೆಸಿದಾಗ ಅವರು ಕೊಟ್ಟಿದ್ದು ಅಂತ ನೀವು ಹೇಳ್ತೀರಿ, ಅವ್ರು ಒಪ್ಕೋತಾರಿಯೇ? ಅವ್ರು ಒಪ್ಕೊಳ್ಳೋದಾದ್ರೆ ಸಮಸ್ಯೆ ಇಲ್ಲ, ಒಪ್ಕೊಂಡ್ರೂ ಇಲ್ಲದ್ರೆ ಒಂದೇ ಸಮಸ್ಯೆ ಏನು ಅಂದ್ರೆ ಇದು ಕ್ಯಾಶ್ ಲೋನ್ ಅಂತ ಆಗತ್ತೆ, ದಯವಿಟ್ಟು ಬೇಡ, ಸಮಸ್ಯೆ ಆಗತ್ತೆ. ಓಕೆ, ವಿಜಯ್ ಕುಮಾರ್ ಅಂತ ಕರೆ ಮಾಡಿದ್ದಾರೆ. ವಿಜಯ್ ಕುಮಾರ್ ಅವರೇ ನಮಸ್ತೆ, ನಿಮ್ ಪ್ರಶ್ನೆ ಏನಿದೆ? ನಮಸ್ಕಾರ ಸರ್. ನಮಸ್ಕಾರ ವಿಕ್ರಮ್ ಸರ್ ಅವರಿಗೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಹಲೋ ಸರ್, ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಲಿಕ್ಕೆ ಸರ್. ಡೈಲಿ ಬ್ಯಾಂಕ್ ನಲ್ಲಿ ಎಷ್ಟು ಈಗ ಹಳೆ ನೋಟ್ಗಳು ಡಿಪಾಸಿಟ್ ಆಗ್ತಾವ, ಅದರ ಆಧಾರದ ಮೇಲೆ ಡೈಲಿ ಪ್ರಿಂಟ್ ಆಗ್ತದೆ ಹೊಸ ನೋಟ್ಗಳು ಹ್ಯಾಂಗಂತ? ಏ ಇಲ್ಲ, ನಾನು ಒಂದ್ ಹೇಳ್ತೀನಿ ಕೇಳಿ. ಹೊಸ ನೋಟ್ ಪ್ರಿಂಟ್ ಆಗೋದಕ್ಕೂ ಬ್ಯಾಂಕ್ ಅಲ್ಲಿ ಜಮಾ ಆಗೋ ನೋಟ್ಗಳಿಗೂ ಯಾವುದೇ ಸಂಬಂಧವಿಲ್ಲ. ಎಷ್ಟು ಬರ್ತದೆ ಅಷ್ಟೇ ಪ್ರಿಂಟ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇಲ್ಲ. ಇದ್ದವೆಲ್ಲ ಬ್ಯಾಂಕ್ಗೆ ಹೋಗುತ್ತೆ, ಅವಶ್ಯಕತೆ ಇದ್ದಷ್ಟು ಪ್ರಿಂಟ್ ಮಾಡ್ತಾರೆ. ಹೌದು. ಮತ್ತೊಂದು ಪ್ರಶ್ನೆ ಸರ್, ಇದು ಹೊಸ ನೋಟ್ಗಳು ಪ್ರಿಂಟ್ ಆಗ್ಬೇಕಾದ್ರೆ ಯಾವ ಮಾನದಂಡದ ಆಧಾರದ ಮೇಲೆ ಹೆಚ್ಚಿಗೆ ಪ್ರಿಂಟ್ ಮಾಡಬಹುದು ಸರ್ಕಾರ? ಸಾಮಾನ್ಯವಾಗಿ ಸರ್ಕಾರ ಏನು ಅಂತಂದ್ರೆ, ನೋಟ್ ಎಷ್ಟು ಪ್ರಿಂಟ್ ಮಾಡಬಹುದು ಅಂತಂದ್ರೆ ಎಷ್ಟು ನೋಟ್ಗೆ ನಾನು ಒಂದು ಬೆಲೆ ಕೊಡಬಹುದು ಅನ್ನೋ ಪ್ರಶ್ನೆ. ಸಾಮಾನ್ಯವಾಗಿ ನನಗೆ ಗೊತ್ತಿರುವ ಮಟ್ಟಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಚಿನ್ನದ ಸ್ಟಾಕ್ ಎಷ್ಟು ಇಟ್ಕೊಂಡಿರ್ತಾರೆ ಅದರ ಮೇಲೆ ನೋಟ್ ಪ್ರಿಂಟ್ ಆಗುತ್ತೆ ಅಂತ. ಅಂದ್ರೆ ಚಿನ್ನಕ್ಕೆ ನೋಟ್ಗೆ ಅದರದ್ದೇ ಆದ ಬೆಲೆ ಇಲ್ಲ ಅಲ್ವಾ? ಅದು ಬರೀ ಪೇಪರ್ ಅಷ್ಟೇ. ಹಾಗಾಗಿ ನಾಳೆ ಎಲ್ಲ ನೋಟುಗಳನ್ನು ಜನ ಹಿಂತಿರುಗಿಸಿದ್ರೆ ಅದಕ್ಕೆ ಸಮನಾದ ವಸ್ತು ಕೊಡೋ ಸ್ಥಿತಿಯಲ್ಲಿ ಇರಬೇಕು ಅಂತ ಅಷ್ಟೇನೆ. ಬಟ್ ಅದು ಪಾಲಿಸಿ ಮ್ಯಾಟರ್ ಆಗುತ್ತೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಅರ್ಥ ಇಲ್ಲ ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ. ಯಾಕೆಂತಂದ್ರೆ ನಾಳೆ ಸರ್ಕಾರ ಇದ್ದಕ್ಕಿದ್ದಾಗ ಎಲ್ಲರೂ ನೋಟ್ ವಾಪಸ್ ಕೊಟ್ಟು ನಮಗೆ ವಸ್ತು ಬೇಕು ಅಂದ್ರೆ ಅಷ್ಟು ಚಿನ್ನ ಕೊಡುವ ಚೈತನ್ಯ ಅದಕ್ಕೆ ಇರಬೇಕು. ನೋಟಿನ ಬೇಸಿಸ್ ಸಾಮಾನ್ಯ ಅದೇನೇನೆ. ಓಕೆ, ಶಿವಕಾರ್ತಿಕ್ ಅಂತ ಕರೆ ಮಾಡಿದ್ದಾರೆ. ಶಿವಕಾರ್ತಿಕ್ ನಮಸ್ತೆ. ನಮಸ್ತೆ, ನಾವು ಶಿವಕಾರ್ತಿಕ್ ಅಂತ, ನಾವು ಸಿಮೆಂಟ್ ವ್ಯಾಪಾರಿ ಮಾಡ್ತಾ ಇದೀವಿ ಸರ್. ನಾವು ನಮ್ದು ಒಂದು ತಿಂಗಳಿಗೆ 1 ಕೋಟಿ ರೂಪಾಯಿ ಟರ್ನ್ಓವರ್ ಇದೆ. ಈಗ ನಾವು 8ನೇ ತಾರೀಕು ಮೇಲೆ ಆಕ್ಚುಲ್ ಆಗಿ ಕ್ಯಾಶ್ ಬಿಸ್ನೆಸ್ ಸ್ವಲ್ಪ ಕ್ಯಾಶ್ ಬಿಸ್ನೆಸ್ ಬರ್ತಾ ಇದೆ. ಬಟ್ ನಾ ಅಕೌಂಟ್ಗೆ 20 ಲಕ್ಷ ಹಾಕಿ ನಮ್ಗೆ ಏನಾದ್ರು ತೊಂದರೆ ಇದೆಯಲ್ಲ ಸರ್? ತೊಂದರೆ ಇದೆಯಲ್ಲ. 8ನೇ ತಾರೀಕು ಆದ ನಂತರ ಈ 500,000 ನಿಮಗೆ ಬಂತು ಅಂತ ನೀವು ತೋರಿಸ್ಕೊಳ್ಳೋದಕ್ಕೆ ಆಗಲ್ಲ ಸರ್, ಅದೊಂದು ಸಮಸ್ಯೆ ಇದೆ. ಇದೇನಾಗ್ತಾ ಇದೆ ಅಂದ್ರೆ, ಕೆಲವು ವ್ಯಾಪಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, 30ನೇ ತಾರೀಕುವರೆಗೂ 500 ಮತ್ತು 1,000 ರೂಪಾಯಿ ನೋಟು ಬ್ಯಾಂಕ್ ಕಟ್ಟಬಹುದಲ್ವಾ? ಹಾಗಾಗಿ ತಗೊಂಡ್ರೆ ಸಮಸ್ಯೆ ಇಲ್ಲ ಅನ್ನೋ ಒಂದು ಒಂದು ಮನಸ್ಸಿನಲ್ಲಿ ಅವರಿಗೆ ಅನಿಸಿಕೆ ಇದೆ, ಲಾಜಿಕಲ್ ಅಂತ ಅವ್ರಿಗೆ ಅನಿಸಿರಲಬಹುದು. ಆದ್ರೆ ಒಂದು ಬೇರೆ ಯಾವುದೇ ವ್ಯಾಪಾರದಲ್ಲಿರೋರು, ಪೆಟ್ರೋಲ್ ಬಂಕು ಮತ್ತೆ ಸರ್ಕಾರಿ ಆಸ್ಪತ್ರೆ, ರೈಲ್ವೆ ಸ್ಟೇಷನ್ನು, ಬಸ್ಸು, ಈ ತರ ಕೆಲವು ಎಕ್ಸೆಂಪ್ಷನ್ಗಳನ್ನು ಬಿಟ್ಟು ಬೇರೆ ಯಾರು 9ರ ನಂತರ 500,000 ನೋಟುಗಳಲ್ಲಿ ವಹಿವಾಟು ನಡೆಸಬಾರದು. ನೀವು ಬ್ಯಾಂಕ್ಗೆ ತಗೊಂಡು ಹಾಕಿದ್ರೂ ಕೂಡ ಲೆಕ್ಕಕ್ಕೆ ಬರೋದು ಅದು 8ನೇ ತಾರೀಕು ಇತ್ತು ಅನ್ನೋ ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಸಣ್ಣ ಸಮಸ್ಯೆ ಆಗಬಹುದು. ತಿಂಗಳಿಗೆ 1 ಕೋಟಿ ವ್ಯವಹಾರ ಇದೆ ಅಂತೀರಿ, ನಿಮಗೊಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಇದ್ದೇ ಇರ್ತಾರೆ, ದಯವಿಟ್ಟು ಅವರಿಗೆ ಈ ವಿಷಯವನ್ನ ತಿಳಿಸಿ. ಅವರಿಗೆ ಅರ್ಥ, ಇದು ನಾನು ಹೇಳಿದ್ದು ಅವರಿಗೆ ಅರ್ಥ ಆಗುತ್ತೆ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅವರು ನಿಮಗೆ ಬೇಕಾದ ಮತ್ತೆ ಇದಕ್ಕಿಂತ ಮೀರಿದ ಮಾಹಿತಿಯನ್ನು ಅವ್ರು ಖಂಡಿತ ಕೊಡ್ತಾರೆ ನಿಮಗೆ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕಾಗಿ. ಹೀಗೆ ನೋಟ್ ಬ್ಯಾನ್ ಆದ ನಂತರ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇರಬಹುದು. ನಿಮ್ಮನ್ನು ಕೂಡ, ನಿಮ್ಮ ಪ್ರಶ್ನೆಗಳಿಗೂ ಕೂಡ ಖಂಡಿತ ಉತ್ತರ ಸಿಗುತ್ತೆ. ಒಂದು ಪುಟ್ಟ ವಿರಾಮತೆಗಳನ್ನ, ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.